ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ 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 ಎನ್ನುವ ಈ ವಿಶೇಷ ವರದಿಗೆ ನಿಮಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಮೊನ್ನೆ ತಾನೇ ನಿಮಗೆ ತೋರಿಸಿದ್ವಿ, ಕಾರ್ಪೊರೇಷನ್ ಎಲೆಕ್ಷನ್ನಿಗೆ ನಾಮಿನೇಷನ್ ಯಾರ್ಯಾರು ಮಾಡಿದ್ರು, ಹಾಗೆ ವಾರ್ಡ್ ವೈಸ್ ಏನೇನು ಸಮಸ್ಯೆಗಳಿದ್ದಾವಂತ ತೋರಿಸಿದ್ವಿ. ಇಂದು ನಾಮಿನೇಷನ್ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ. ಇಂದು ಮೊದಲನೇ ದಿನ ಯಾರೂ ಇದ್ದಿದ್ದಿಲ್ಲ, ಎರಡನೇ ದಿನ ಏನೂ ಇದ್ದಿದ್ದಿಲ್ಲ, ಈಗ ಕೊನೆಯ ದಿನ ಎಲ್ಲರೂ ಮುಗಿಬಿದ್ದಿದ್ದಾರೆ. ಈಗ ಗರುಡ ವಿವಿಧ ಅಂದರೆ ಒಂದು 10-11 ಇಲ್ಲಿ ನಾಮಪತ್ರ ಯಾರು ಸಲ್ಲಿಕೆ ಮಾಡಿದ್ರಲ್ಲ, BJP ಕಾಂಗ್ರೆಸ್ ಹಾಗೆ JDS ಬೇರೆ ಬೇರೆ ಪಕ್ಷದ್ದು, ಇಲ್ಲಿ ಅವರನ್ನು ಮಾತನಾಡಿಸಿದ್ದೀವಿ. ಇಲ್ಲಿ ಇನ್ನೊಂದು, ನಾವು ಅಲ್ಲಿ ಒಂದು ರೀತಿಯಿಂದ ಸಿಟಿ ವಾಸ್ತವ್ಯ ಗ್ರಾಮ ವಾಸ್ತವ್ಯ ಅಂತ ಮಾಡ್ತಾರಲ್ಲ, ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೂ ನಾನು ಮಂಜುನಾಥ್ ಅವರು ಒಂದು ಚೇರ್ ಮೇಲೆ ಅಲ್ಲೇ ಕುತ್ಕೊಂಡು ಬಿಟ್ಟಿದ್ವಿ. ಹಾಗೆ ಏನೇನು ನಡೀತಾವೆ ಅಂಥೇಳಿ ಅಲ್ಲಿ ಕವರೇಜ್ ಮಾಡ್ತಾ ಕುತ್ಕೊಂಡಿದ್ವಿ. ವಿವಿಧ ವಾರ್ಡಿನ ಅಭ್ಯರ್ಥಿಗಳು ಕೆಲವೊಬ್ಬರು ಖುಷಿ ಇದ್ದರು, ಕೆಲವೊಬ್ಬರು ಅಲ್ಲಿ ಬೇಸರದಿಂದ ಇದ್ದರು, ಕೆಲವೊಬ್ಬರು ಲಿಸ್ಟ್ನಲ್ಲಿ ನಮ್ದಿದೆ, ಬಿ ಫಾರ್ಮ್ ನಮ್ಮ ಕೈಯಲ್ಲಿ ತಲುಪಿಲ್ಲ, ಯಾರಿಗೆ ಹೋಗಿದೆ, ಇಲ್ಲಿ ರಾಜಕೀಯ ಆಗಿದೆ ಅಂತ ಹೇಳಿ ಶಾಪ ಹಾಕಿ ಹೋಗ್ತಾ ಇದ್ದರೆ, ಇನ್ನು ಕೆಲವೊಬ್ಬರು ನಾನು ಸ್ವತಂತ್ರವಾಗೇ ನಿಂತುಬಿಡ್ತೀನಿ ಪರವಾಗಿಲ್ಲ ಅಂತ ಹೇಳಿದರು. ಇನ್ನೊಂದು ವಿಶೇಷವಾದ ಹೇಳಬೇಕು ಅಂತಂದರೆ, ಮೊನ್ನೆ ತನಕ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದರು, ಹಾಗೆ ಹಲವರ ನಾಮಿನೇಷನಲ್ಲಿ ಕೂಡ ಸುಭಾಷ್ ಸಿಂಧಿ ಅವರು ಬಂದಿದ್ದರು. ಇವತ್ತು ಅವರ ಕೊಳ್ಳಲ್ಲಿ BJPಯ ಶಾಲು ಕಂಡಾಗ ನಮಗೆ ಆಶ್ಚರ್ಯ ಆಯಿತು. ಮಂಜುನಾಥ್ ಹೇಳ್ತಾ ಇದ್ದರು, ಸರ್ ಅಬ್ಸರ್ವ್ ಮಾಡಿ ಶಾಲು ನೋಡಿ ಅಂಥೇಳಿ ನೋಡಿದಾಗ ನಿಜವಾಗ್ಲೂ ಅವರು BJPಯಿಂದ ಸ್ಪರ್ಧೆ ಮಾಡಿದರು. ಅವರನ್ನು ನಾವು ಮಾತನಾಡಿಸೋಣ. ಹಾಗೆ ಎಲ್ಲರನ್ನು ಮಾತನಾಡಿಸ್ತಾ ಇಂದು ನಮ್ಮ ಗರುಡನ ನೋಟ ಕಾರ್ಪೊರೇಷನ್ ಮೇಲೆ ಏನೇನು ನಡೀತದೆ ಅಂತೇಳಿ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತೀವಿ. ಹೋಗೋಣ, ಬನ್ನಿ ಕಾರ್ಪೊರೇಷನ್. ವೀಕ್ಷಕರೇ, ಈಗತ್ತು ನಾಮಿನೇಷನ್ಗೆ ಇದು ಫೈನಲ್ ಡೇ ಅಂತ ಹೇಳ್ಬೋದು. 11 ಗಂಟೆಯಿಂದ 3 ಗಂಟೆವರೆಗೂ ಈಗ ಎಲ್ಲ ಆಕಾಂಕ್ಷೆಗಳಾಯಿತು. ಹಾಗೆ ಈಗ ಕೆಲವೊಬ್ಬರು ಬಿ ಫಾರ್ಮ್ ಸಬ್ಮಿಟ್ ಮಾಡೋರೆಲ್ಲ ಇವತ್ತು ಬರ್ತಾ ಇದ್ದಾರೆ. ಈಗ ಬೇರೆ ಬೇರೆ ಕಡೆ ಅಂದರೆ ಬೇರೆ ಬೇರೆ ವಾರ್ಡ್ನಿಂದ ಬೇರೆ ಬೇರೆ ಕಡೆ ಅಲ್ಲಿ ಸಬ್ಮಿಷನ್ ಮಾಡೋಕ್ಕಂಥೇಳಿ ಅವಕಾಶಗಳಿದ್ದಾವೆ. ಸೊ ಈಗ ಯಾರ್ಯಾರು ಇವತ್ತು ಫೈನಲ್ ಆಗಿ ಸಬ್ಮಿಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸರ್, ಈಗ ಟ್ರಾನ್ಸ್ಫಾರ್ಮೇಷನ್ ಹಾಗೆ ಒಂದು ಈಗ ತಮಗೆ ಆಕಾಂಕ್ಷಿ ಕೂಡ ಆಗಿದ್ರಿ, ಈಗ ಇವತ್ತು ಸಬ್ಮಿಟ್ ಮಾಡಿದ್ರಿ ಇವಾಗ. ಹೌದು ಸರ್. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇವತ್ತು ಸರ್, ನಿಮ್ಮ ವಾರ್ಡಿನ ಡೆವಲಪ್ಮೆಂಟ್ ಬಗ್ಗೆ? ನಾನು ಬಹಳ ವರ್ಷಗಳಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ತಾ ಬಂದೆ. ಪಕ್ಷದ ನಾಯಕರುಗಳ ಕಚ್ಚಾಟ ಯಾವ ಸ್ಥಿತಿಗೆ ಹೋಗಿದೆ ಅಂತಂದರೆ, ನಾಯಿಗಳ ಹಾಗೆ ಕಚ್ಚಾಟ ಮಾಡುವಂಥ ನಾಯಕರುಗಳು ಟಿಕೆಟ್ ಕೊಡಬೇಕಾದ್ರೆ ತಮ್ಮ ಬಾಲಬಡಕರು ಹಿಂಬಾಲಕರು ಅವರ ಮನೆ ಕಾಯುವವರಿಗೆ ಟಿಕೆಟನ್ನು ಕೊಡ್ತಾ ಇದ್ದಾರೆ. ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ, ವಲಸಿಗ ಮತ್ತು ಮೂಲ ಕಾಂಗ್ರೆಸ್ಸಿಗರು, ನಾವೆಲ್ಲ ಮೂಲ ಕಾಂಗ್ರೆಸ್ಸಿಗರು, ವಲಸೆ ಬಂದಿರುವಂಥ 3-4 ವರ್ಷದ ಹಿಂದೆ ಬಂದಂಥ ವ್ಯಕ್ತಿಯ ಮಾತಿಗೆ ಮಣೆ ಹಾಕಿ ದೊಡ್ಡ ದೊಡ್ಡ ಹಿರಿಯ ಅಬ್ಸರ್ವರ್ಸ್ ಬಂದಿದ್ದಾರೆ, ಎಲ್ಲ ಬಾಯಿ ಮುಚ್ಕೊಂಡು ಕುಂತು ಆ 4 ವರ್ಷದ ಹಿಂದೆ ಬಂದವನ ಬಾಲಬಡಕರಿಗೆ ಟಿಕೆಟನ್ನು ಕೊಟ್ಟು ನಿಷ್ಠಾವಂತ ಕಾಂಗ್ರೆಸ್ಸರಿಗೆ ಅನ್ಯಾಯ ಮಾಡಿದ್ದರಿಂದ ಇನ್ನು ನಾವು ರಾಜಕೀಯದಲ್ಲಿ ಇರಬೇಕಲ್ಲಪ್ಪ, ಇಲ್ಲದೇ ಇದ್ದರೆ ಮತ್ತೆ ಮನೆ ಸೇರಬೇಕಾಗತ್ತೆ ಅಂಥೇಳಿ ಎಲ್ಲ ಅಭಿಮಾನಿಗಳ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ವಾರ್ಡ್ ನಂಬರ್ 14ರಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ.
ಮತಬಾಂಧವರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ಳೋದು ಇಷ್ಟೇ, ಈ ಭಾರತ ದೇಶದಲ್ಲಿ ಹುಟ್ಟಿದಂತಹ ನಾವೆಲ್ಲರೂ ಎಲ್ಲ ಜಾತಿ ಜನಾಂಗದವರು ಸೋದರತ್ವದ ಭಾವನೆಯಲ್ಲಿ ಬಾಳಿ ಬದುಕೋಣ. ಈ ಪಕ್ಷಗಳ ಕಚ್ಚಾಟ ನಮಗೆ ಬೇಡ. ವ್ಯವಸ್ಥಿತ ರೀತಿಯಲ್ಲಿ ನಾವೆಲ್ಲರೂ ಸೋದರತ್ವದ ಭಾವನೆಯಲ್ಲಿ ಭಾವೈಕ್ಯತೆಯ ದೃಷ್ಟಿಯಿಂದ ಭಾರತ ದೇಶದಲ್ಲಿ ಹುಟ್ಟಿರುವ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಬಾಳಿ ಉತ್ತಮವಾದ ಪರಂಪರೆಯನ್ನು ಕೊಡೋಣ ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಿಮ್ಮೆಲ್ಲ ಮೀಡಿಯಾ ಬಂಧುಗಳು, ಪ್ರಿಂಟ್ ಮೀಡಿಯಾ ಬಂಧುಗಳು, ದಯವಿಟ್ಟು ಸಹಕಾರವನ್ನು ಕೊಡಿ. ನಿಷ್ಠಾವಂತ ಕಾರ್ಯಕರ್ತರಿಗೆ ಅನ್ಯಾಯವನ್ನು ಮಾಡ್ತಾ ಇರುವಂಥ ಅಯೋಗ್ಯರಿಗೆ ಬುದ್ಧಿಯನ್ನು ಕಲಿಸಿ. ಮುಂಬರುವ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿಯೂ ಸಹ ಆ ಅಯೋಗ್ಯರಿಗೆ ಬುದ್ಧಿಯನ್ನು ತಾವು ಕಲಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ನೋವಾಗ್ತದೆ. ಯಾಕಂದರೆ ಒಂದು ಪಕ್ಷದಲ್ಲಿ ಇದ್ದು ಆ ನಾಯಕರುಗಳ ಪಲ್ಲಕ್ಕಿಯನ್ನು ಹೊತ್ತು, ಆ ನಾಯಕರ ಪಲ್ಲಕ್ಕಿಯನ್ನು ಹೊತ್ತು ಅವರು ಮನೆಗೆ ಇಳಿಸಿದಾಗ ಕುರ್ಚಿ ಮೇಲೆ ಕುಂತು ಅವ ಯಾವ ಜಾತಿ ಇವ ಯಾವ ಜಾತಿ ಎಂದು ಜಾತೀಯತೆಯ ಭಾವನೆಯಿಂದ ಸಮಗ್ರ ಕಾಂಗ್ರೆಸ್ಸನ್ನು ನಿರ್ನಾಮ ಮಾಡಲು ನಿಂತಿರುವಂಥ ಈ ಕಚಡ ನಾಯಕರುಗಳಿಗೆ ಜನ ಬುದ್ಧಿಯನ್ನು ಕಲಿಸಿ ಮತ್ತೆ ರಾಜ್ಯ ಮತ್ತು ಕೇಂದ್ರದಲ್ಲಿ BJP ಸರ್ಕಾರ ವ್ಯವಸ್ಥಿತವಾಗಿ ಬರ್ತದೆ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತೊಮ್ಮೆ BJP ಪಾಲಾಗಲಿದೆ. ಅಯೋಗ್ಯರು ಇವತ್ತು ಟಿಕೆಟನ್ನು ಪಡೆದು ಟಿಕೆಟ್ ಕೊಡ್ದಾಗ ಬಂದಿದ್ದಾರೆ ಅವರಿಗೆ ಮತಬಾಂಧವರು ಬುದ್ಧಿಯನ್ನು ಕಲಿಸ್ತಾರೆ, ನಾಯಕರುಗಳಿಗೂ ಬುದ್ಧಿಯನ್ನು ಕಲಿಸ್ತಾರೆ. ಇನ್ನು ಮುಂದಾದರೂ ಆ ನಾಯಕರುಗಳಿಗೆ ಬುದ್ಧಿ ಬರಲಿ. ಎಲ್ಲರೂ ಕರ್ಕೊಂಡು ಹೋಗ್ರಿ ಅಪ್ಪ, ನಿಮ್ಮ ಮನೆ ಬಾಗಲಾಕಾದವ್ರಿಗೆ, ನಿಮ್ಮ ಬಚ್ಚಲ ತೊಳೆದವ್ರಿಗೆ, ನಿಮ್ಮ ಮನೆ ಕಸ ಹುಡುಗದವರಿಗೆ ನೀವು ಟಿಕೆಟನ್ನು ಕೊಟ್ಟರೆ ಪಕ್ಷ ಹೆಂಗೆ ಬೆಳೀತದೆ? ಕಾರ್ಯಕರ್ತರು 1976 ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತ, 96 ಟಿಕೆಟನ್ನು ಕೇಳಿದ್ದೀನಿ, 20 ದುಡಿದ ನಂತರ ಕೊಡಲಿಲ್ಲ. 2001 ನಾನು ಟಿಕೆಟನ್ನು ಕೇಳಿದ ಕೊಡಲಿಲ್ಲ. 2007 ಕೇಳಿದೆ ಕೊಡಲಿಲ್ಲ. 2013 ನನಗೆ ಆಗಿನ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಆ ಹುಡುಗ ಭಾಳ ದುಡ್ದಾನ ಅಂತೇಳಿ ಯೂತ್ ಕಾಂಗ್ರೆಸ್ನಿಂದ ಬಂದಿದ್ದರಿಂದ ದಿನೇಶ್ ಗುಂಡೂರಾವ್ ಅವರು ನನಗೆ ಟಿಕೆಟನ್ನು ಕೊಟ್ಟರು. ಮತ್ತು ಈ ಸಲ ಬಂದಿರುವಂಥ ದೇಶಪಾಂಡೆ ಒಳ್ಳೆ ಅನುಭವಿ ರಾಜಕಾರಣಿ, ಅದನ್ನ ಏನು ಮಾಡಿದ್ರಿ, ಪಾಪ ವಯಸ್ಸಾಗೈತಿ, ದುಗ್ಸ್ತಾರೆ ಅವಂಗೆ. ಎಲ್ಲ ಯುವಕರು ಅವಂಗೆ ದುಗ್ಸಿದ್ರು. ಅವ ಯಾರು ಯಾರು ಹೇಳ್ತಾರೋ ಅವ್ರದ್ದು ಬರೆದು ಕೊಟ್ಟು ಸಹಿ ಮಾಡಿ ಹೋದ. ಇವತ್ತು ಕಾಂಗ್ರೆಸ್ಸಿನ ನಿರ್ಣಾಮ ಆಗಬೇಕು ಆಗ್ತದೆ ಅಂತಂದರೆ ಅದಕ್ಕೆ ಅರ್ವಿ ದೇಶಪಾಂಡೆಯವರ ಕಾರಣ. ಅವರ ಏನು ಅಬ್ಸರ್ವರ್ಸ್ ಬಂದಿದ್ದರು, ನಿಷ್ಠೆಯಿಂದ ಮಾಡಿರು ಅಬ್ಸರ್ವರ್ಸ್. ಎದಕ್ಕೆ ಬರ್ತೀರಿ ನೀವು ಒಂದು ಪಕ್ಷದ ಅಬ್ಸರ್ವರ್ಸಾಗಿ ಎದಕ್ಕೆ ಬರ್ತೀರಿ? ಏನದ ನೈಜ ಸ್ಥಿತಿ ಅನ್ನೋದು ನೋಡ್ಕೊರಿ. ಹಾಗೆ ಅವ್ನು ಹೇಳಿದ, ಇವ್ ಬರ್ಕೊಟ್ಟ, ಬಡ ಬಡ ಬಿ ಫಾರ್ಮ್ ಸಹಿ ಮಾಡಿ ಅವ್ನು ದೇಶಪಾಂಡೆ ಹಳ್ಯಾಳಕ್ಕೆ ಹೋಗಿ ಅಲ್ಲಿ ತನ್ನ ಫಾರ್ಮ್ ಹೌಸ್ನಾಗ ಆರಾಮ ಎರಡು ಕ್ವಾರ್ಟರ್ ಹೆಟ್ಟಿ ಮಕ್ಕೊಂಡವು. ಅಲ್ಲ, ಇಂಥ ಅಯೋಗ್ಯರು ಅಬ್ಸರ್ವರ್ಸ್ ಆಗಿ ಬಂದರೆ ಪಕ್ಷ ಹೆಂಗೆ ಉಳಿಯುತ್ತೆ? ಇವತ್ತು ನಾವು ಮೊನ್ನೆ ನಡೆದ 5 ರಾಜ್ಯಗಳ ಚುನಾವಣೆಯಲ್ಲಿ 0 ದೇವು ನಾವು. ಇನ್ನು ಮುಂಬರುವ ದಿನಗಳಲ್ಲಿ ಎಲ್ಲ 0 ಆಗಲಿ ಅನ್ನುವಂಥ ಒಂದು ಪರಿಪಾಠವನ್ನು ಈ ನಿರೀಕ್ಷಕರು ಏನು ಮಾಡಿದರು ಆ ಅಯೋಗ್ಯರಿಗೆ ಮತ್ತೊಮ್ಮೆ ಧಿಕ್ಕಾರವನ್ನು ಹೇಳಿ ನನ್ನ ಪ್ರಕಾರ ಈಗ ಅಧಪತನದತ್ತ ಹೊಂಟಿ. ಹೌದು, ಫುಲ್ ಅಂಧಪತನದತ್ತ ಹೋಗ್ತಾ ಇದೆ, ಹೋಗಿ ಬಿಟ್ಟಿದೆ 0. ಸೊ ಈಗ ಏರಿಯಾ ಡೆವಲಪ್ಮೆಂಟ್ ಬಗ್ಗೆ ಈಗ ನೀವು ಗೆದ್ದು ಬಂದಾಗ ಯೋಚನೆ ಮಾಡಿ. ಎಸ್, ನಾವು ಗೆದ್ದು ಬಂದ ನಂತರ ಏನು ಮತದಾರರು ನಮಗೆ ಮತ ಹಾಕಿರ್ತಾರೆ ನಂಬಿಕೆ ಇಟ್ಟು ಅವರ ಋಣಮುಟ್ಟಿಸುವ ಕಾರ್ಯಕ್ರಮವನ್ನು ಪ್ರಾಮಾಣಿಕವಾದ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ನನ್ನ ಮತಬಾಂಧವರಿಗೆ ನಾನು ಆಶ್ವಾಸನೆಯಲ್ಲ, ಮತಬಾಂಧವರಿಗೆ ಈ ಕೆಲಸ ಮಾಡ್ತೇನೆ ಅಂತ ಹೇಳ್ತೇನೆ. ಸುಳ ಮಾಡ್ತೇನೆ, ನೋಡ್ತೇನೆ, ಬರ್ತೇನೆ, ಹೋಗ್ತೇನೆ ಅನ್ನುವಂಥ ಈ ರಾಜಕಾರಣಿಗಳ ಮಾತು ನಮಗೆ ಬೇಡ. ಮತದಾರರ ಋಣಮುಟ್ಟಿಸುವಂಥ ಕಾರ್ಯಕ್ರಮವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತಬಾಂಧವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ. ನನ್ನ ವಾರ್ಡಿನ ಮತಬಾಂಧವರಲ್ಲಿ ಏನಪ್ಪ ಇಲ್ಲಿ ಇದ್ದಿ ಇಲ್ಲಿ ಬಂದೆಲ್ಲ ಅಂತ ಅನ್ಬೇಡ್ರಿ. ಯಾಕಂದ್ರೆ ಅವ್ರು ಹಗಲೆಲ್ಲ ನಮಗೆ ದುಗ್ಸಾಕತ್ತಾರೆ, ಚಂಡ ಹಿಡಿದು ದುಗ್ಸಾಕತ್ತಾರೆ, ಹಿಂಗೆ ಹಿಂದೆ ನಿಂತಾಗ ಬೆನ್ನಿಗೆ ಒದ್ದು ನಮ್ಮನ್ನು ಹೊರಗೆ ಹಾಕ್ಲಿಕ್ಕತ್ತಾರೆ. ಅಂತ ಅಯೋಗ್ಯರ ಪಕ್ಷದಲ್ಲಿ ಇರುವುದಕ್ಕಿಂತ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದೇನೆ. ನರೇಂದ್ರ ಮೋದಿಯವರಲ್ಲಿ ನನಗೆ ವಿಶ್ವಾಸ ಇದೆ. ಎಲ್ಲ ಯುವಕರು ನರೇಂದ್ರ ಮೋದಿಯವರನ್ನು ಬೆಂಬಲವನ್ನು ಮಾಡ್ತಾ ಇದ್ದಾರೆ. ಅದೇ ಬೆಂಬಲ ನರೇಂದ್ರ ಮೋದಿಯವರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ವಾರ್ಡ್ ನಂಬರ್ 12 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದು ನಾನು ವಾರ್ಡಿನ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಮಾಡ್ತೀನಿ. ಪ್ರತಿನಿತ್ಯ ನಾನು ಜನರಿಗೆ ಸ್ಪಂದಿಸ್ತೀನಿ. ವಾರ್ಡ್ ಒಳಗೆ ಏನೋ ಗಟರ್ ಇರ್ಬೋದು, ರಸ್ತೆ ಇರ್ಬೋದು, ನೀರು ಇರ್ಬೋದು, 24 hours ನಾನು ಅವ್ರಿಗೆಲ್ಲ ಬೆಂಬಲ ಕೊಡ್ತೀನಿ. ಅವ್ರಿಗೆ ಅವ್ರ ಜೊತೆ ಯಾವಾಗಲೂ ಇರ್ತೀನಿ. ಪಾರ್ಕ್ ಅಭಿವೃದ್ಧಿ ಮಾಡ್ತೀನಿ, 24x7 ನೀರು ಕೊಡ್ತೀನಿ, UGD ಹಾಕಿಸ್ತೀನಿ. ಏನೇ ಇದ್ದರೂ ನಾನು ಪ್ರತಿನಿತ್ಯ ಅವ್ರ ಜೊತೆ ಕೆಲಸ ಮಾಡ್ತೀನಿ.
ಒಟ್ಟಿಗೆ ನಿಮ್ಮ ವಾರ್ಡಿನ ಜನರ ಜೊತೆಗೆ ಸ್ಪಂದಿಸ್ತೀನಿ. ಎಷ್ಟನೇ ವಾರ್ಡ್ ಅಂತ? ವಾರ್ಡ್ ನಂಬರ್ 12 ರೀ, ಮಲ್ಲಿಕಾರ್ಜುನ್ ತಾಂಶಿ. ಬಸವರಾಜ್ ಯಾದವ್ ಸರ್, ಫೈನಲಿ ಕ್ಲೈಮ್ಯಾಕ್ಸ್ ಈಗ ಒಂಥರ ತಿರುವು ಬಂದಂಗೆ ಬಂದು ಈಗ ಬಿ ಫಾರ್ಮ್ ಕೊಟ್ಟಿರಂತ ಗೊತ್ತಾಯಿತು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಂಬಿದ್ದೇವ್ರು ಯಾವಾಗಲೂ ಕೈ ಬಿಡೋಂಗಿಲ್ಲ ಅಂತಂತೀವಿ. ನಂಬೇವಿ, ಆ ದೇವ್ರ ಹೊರ ಕೊಟ್ಟಿರ್ತೀವಿ. ಸೊ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು? ನಿಮಗೆ ಕಾನ್ಫಿಡೆನ್ಸ್ ಇತ್ತು? ನಮ್ಮ ದೇವ್ರ ಮ್ಯಾಗ ಕಾನ್ಫಿಡೆನ್ಸ್ ಇತ್ತು. ನಮ್ಮ ದೇವ್ರಿಗೆ ಗೊತ್ತೈತಲ್ಲ, ಮಾನ್ಯ ಶ್ರೀ ವಿನಯ ಕುಲಕರ್ಣಿ ಅವ್ರ ಮ್ಯಾಗ. ನಮ್ಮ ದೇವ್ರವ್ರ ಇದ್ರ ಹಿಂದೆ ಮಾನ್ಯ ಶ್ರೀ ಹಂಪನವ್ರ ಸೌಕರ್ಯ ಇರ್ಬೋದು, ನಮ್ಮ ಸಮಾಜದ ಹಿರಿಯರು ಇರ್ಬೋದು, ನಮ್ಮ ವಾರ್ಡಿನ ಎಲ್ಲ ಸಮಸ್ತ ಗುರಿಯರು ಇರ್ಬೋದು, ಆಶೀರ್ವಾದದಿಂದ 100% ನನಗೆ ಎಲ್ಲರೂ ಆಶೀರ್ವಾದ ಮಾಡ್ಯಾರ, ಮುಂದೂ ಆಶೀರ್ವಾದ ಮಾಡ್ತಾರೆ. ಸೊ ಈಗ ನಿಮ್ಮ ವಾರ್ಡ್ ಅಭಿವೃದ್ಧಿ ಬಗ್ಗೆ ಅಥವಾ ಇದ್ರ ಬಗ್ಗೆ ಏನು ಕನಸು ಕಂಡಿದ್ದೀರಿ? ಈಗ ನೀವು ಈಗ ಗೆಲ್ಲೋದು ಒಂದೇ ನಿಮಗೀಗ ಕನಸು ಇರಬೇಕು. ಇವಾಗ ಫಸ್ಟು ವಾರ್ಡಿನ ಬಗ್ಗೆ ಏನು ಯೋಚನೆ ಮಾಡಿದ್ರೆ? ಒಂದು ಧಾರವಾಡ 82 ವಾರ್ಡ್ನಾಗ ಒಂದು ದೊಡ್ಡ ಮಾದರಿಯ ವಾರ್ಡ್ ಮಾಡ್ತೇನೆ ಖಂಡಿತ. ಯಾಕಂದ್ರೆ ತಮ್ಮ ಹಿಂದಕ್ಕೂ ನಮ್ಮ ಹೋರಾಟ ಎಲ್ಲ ಕೇಳಿದ್ರಿ, ನೀವು ತಾವೂ ಬಂದಿರಿ, ಅದಕ್ಕೆ ತಾವು ಸಪೋರ್ಟ್ ಮಾಡಿರಿ. ಅದಕ್ಕೆ 100% ಸಮಗ್ರ ಅಭಿವೃದ್ಧಿ ವಾರ್ಡ್ ಆಗ್ತದೆ ಅಂತ ಹೇಳ್ತೀವಿ, ಹೇಳಕ್ಕೆ ಇಚ್ಛಪಡ್ತೇನೆ. ಸೊ ಈಗ ನಿಮಗೆ ಮತದಾರ ಏನಿದಾರಲ್ಲ, ನಿಮ್ಮ ಕೈ ಹಿಡಿದಾರ ಅಂತ ನಿಮ್ಗೆ ಒಂದು ನಂಬಿಕೆ? 100% ಸರ್. ನಿಮ್ಮ ನಿಮ್ಮ ಹೋರಾಟ 17 ವರ್ಷದ ಶ್ರಮ ಆಯ್ತು ಸರ್ ಇದ್ರ ಹಿಂದೆ. ಆಲ್ ದ ಬೆಸ್ಟ್. ನಮ್ಮ ದೇವ್ರ ಗುರು ಅದಾನ, ಅವ್ರ ಆಶೀರ್ವಾದ ಐತಿ, ಎಲ್ಲ ಸಮಸ್ತ ವಾರ್ಡಿನ ಗುರುವಿನ ಆಶೀರ್ವಾದ ಐತಿ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಶೇಳ್ಕೆ ಅವರು, ಮತ್ತೆ ವಾರ್ಡಿನಿಗೆ ನಿಮ್ಮ ವಾರ್ಡಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಇವ್ರ ಮುಂದೆ ಮತವನ್ನು ಕೋರಿ. ಎಸ್ ಸರ್. ವಾರ್ಡ್ ನಂಬರ್ ಹಳೆ ವಾರ್ಡ್ 8-9 ಇತ್ತು, ಈಗ 8ನೇ ವಾರ್ಡ್ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಸಂಸದರು ಹಾಗೂ ಶಾಸಕರ ಒಂದು 5 ವರ್ಷ ನನ್ನ ಕೆಲಸವನ್ನು ನೋಡಿ ಪಕ್ಷದ ಒಂದು ಮತ್ತು ನನಗೆ ಹೊಳ್ಳಿ ಹೊಸ ವಾರ್ಡು 8 ವಾರ್ಡಿಗೆ ನನಗೆ ಅಭ್ಯರ್ಥಿನಾಗಿ ಘೋಷಣೆ ಮಾಡಿ ನನಗೆ ನಾಮಿನೇಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟರು. ಹಾಗರ ವಾರ್ಡ್ ನಂಬರ್ 8ನ ಸಮಸ್ತ ಎಲ್ಲ ನಾಗರಿಕರು ಹಾಗೂ ಸಾರ್ವಜನಿಕರು ನನಗೆ ಈ ಸಲನೂ ನನಗೆ ಆಶೀರ್ವಾದ ಮಾಡ್ತಾರೆ, ವಾರ್ಡಿನಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ನಾನು ನಿಮ್ಮ ಕಡೆಯಿಂದ ಹೇಳ್ತೇನೆ. ವರ್ಕ್ ನಿಮ್ಮ ಸ್ಟ್ರೆಂತ್ ಅಂತ ಹೇಳ್ತೇನೆ. ಎಸ್ ಎಸ್, ನನ್ನ ವರ್ಕ್ ನನಗೆ ಜನರ ಆಶೀರ್ವಾದ ಪಕ್ಷದ. ಈಗ ಆಟೋ ಸ್ಟೇರಿಂಗ್ ಹಿಡಿದಿದ್ದು, ಕಮಲ ಹಿಡಿದಿದೆ ಕೈ. ಸೊ ಈಗ ಯಾವ ವಾರ್ಡ್ನಿಂದ ನಿಂದಿರ್ತೀರಿ? 17 ಸರ್. 17 ಎಷ್ಟು? 17 ಸರ್. 17ನೇ ವಾರ್ಡ್. 17ನೇ ವಾರ್ಡ್. ನೀವು ಶ್ರಮಜೀವಿ ಅಂತ ಗೊತ್ತು, ಅದನ್ನು ಕೇಳೋ ಅವಶ್ಯಕತೆ ಇಲ್ಲ. ಸೊ ಮುಂದೆ ಏನು ನಿಮ್ಮ ಪ್ಲಾನಿಂಗ್ ಇದಾವೆ? ನಿಮ್ಮ ಜನ ಸೇವೆ ಮಾಡಿದ್ರೆ ಜನರ ಸೇವೆ. ಹಾಂ, ಹೆಚ್ಚು ಕಮ್ಮಿ ಜನರ ಜೊತೆಗೆ ಇರ್ತೀರಿ ನೀವು. ಹಾಂ, ಜನ ಅವರ ನಾಡಿ ಮಿಡಿತ ನಿಮ್ಗೆ ಗೊತ್ತಿದೆ ಅಂತ ಹೇಳ್ತೀರಿ. ಸೊ ಎಷ್ಟು ಮಟ್ಟಿಗೆ ನೀವು ಈಗ ಸಬ್ಮಿಷನ್ ಮಾಡಿದ್ರಾ? ಮಾಡಿದೆ ಸರ್. ಸೊ ಈಗ ಯಾವಾಗಿಂದ ನಿಮ್ಮ ಓಡಾಟ ಶುರು ಆಗ್ತದೆ? ಸೊ ನಿಮ್ಮ ಸಮುದಾಯ ಎಲ್ಲ ನಿಮಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ವೀಕ್ಷಕರಿಗೆ ಯುವ ಹೋರಾಟಗಾರ ರಾಕೇಶ್ ದೊಡ್ಡಮನಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಮಾಡಿ ಸರ್. ಈಗ ಎಷ್ಟನೇ ವಾರ್ಡ್ ಸರ್ ತುಂಬ? ನಮ್ಮದು ವಾರ್ಡ್ ನಂಬರ್ 4ರ ವತಿಯಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ. ನಾನು BJP ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ ವಾರ್ಡ್ ನಂಬರ್ 4ರಿಂದ. ಈಗ ನಾಮಿನೇಷನ್ ಮಾಡಿದ್ರಿ? ನಾಮಿನೇಷನ್ ಮಾಡಿ ಈಗ ತಾನೇ ಹೊರಗಡೆ ಬಂದಿದ್ದೀವಿ. ಸೊ ನಿಮ್ಮ ಏರಿಯಾ ಆಲ್ರೆಡಿ ನಿಮ್ಮ ಜನರು ನಿಮ್ಮ ಜೊತೆಗಿದ್ದಾರೆ ಇವಾಗ? 100ಕ್ಕೆ 100ರಷ್ಟು ಎಲ್ಲ ಜನ ನನ್ನ ಜೋಡಿ ಕೈ ಜೋಡಿಸಿದ್ದಾರೆ. ಹಾಗಾಗಿ BJP ಟಿಕೆಟ್ ಸಿಗೋದಿತ್ತು. ಇನ್ನೇನು ನನ್ನ ಹೆಸರು ಅನೌನ್ಸ್ಮೆಂಟ್ ಆಗೋ ಸಂದರ್ಭದಲ್ಲಿ ಕೆಲ ವ್ಯಕ್ತಿಗಳು, ನಮಗೆ ಆಗಲಾರ್ದಂಥ ವ್ಯಕ್ತಿಗಳು, ನಮ್ಮ ಒಂದು ಏಳಿಗೆಯನ್ನು ಕಾಣಲಾರ್ದಂಥ ವ್ಯಕ್ತಿಗಳು ನನ್ನ ಟಿಕೆಟನ್ನು ಕೈ ತಪ್ಪಿಸಿದ್ದಾರೆ. ಯಾವುದೇ ನನಗೆ ತೊಂದರೆ ಇರಲಾರ್ದೇ ಪಕ್ಷೇತರ ಬಂಡಾಯ ಅಭ್ಯರ್ಥಿಯಾಗಿ ನಾನು 100ಕ್ಕೆ 100ರಷ್ಟು ಈ ಒಂದು ವಾರ್ಡ್ ನಂಬರ್ 4ರಲ್ಲಿ ಆರಿಸಿ ಬರ್ತೇನೆ ಅಂತೇಳಿ ಆ ದೇವರ ಸಾಕ್ಷಿವಾಗಿ ನಾನು ಹೇಳ್ತೀನಿ. ಯಾಕಂದರೆ ಈಗ ನಾವು ಸರ್ವೆ ಮಾಡಿದ ಪ್ರಕಾರ ನಿಮ್ಮದು ಅಲ್ಲಿ ಒಳ್ಳೆಯ ಹೆಸರಿದೆ, ಜನರು ಕೂಡ ರಾಕೇಶ್ ಅವ್ರು ಬರಬೇಕು ಎಲ್ಲೇ ಒಂದು ಕಡೆ ದುರಂತ ಅಂತ ಹೇಳ್ಬೋದು. ಪಕ್ಷದಿಂದ ಇಲ್ಲದ್ರೂ ಕೂಡ ನೀವು ಇಂಡಿಪೆಂಡೆಂಟ್ ಆಗೇ ನೀವು ಗೆಲ್ತೀರ ಅನ್ನೋ ಮಟ್ಟಿಗೆ ಜನ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ನಾ ಜನರೊಡನೆ ಸುಮಾರು 15-20 ವರ್ಷ ಅವರ ಜೊತೆನೇ ಬೆರೆತು ಇವತ್ತು ಸಣ್ಣದಿಂದ ಹಿಡ್ಕೊಂಡು ದೊಡ್ಡ ಕೆಲಸಗಳನ್ನು ನಾನು ಮಾಡಿಕೊಟ್ಟಿದ್ದೇನೆ. ಆ ಒಂದು ಕೆಲಸ ಕಾರ್ಯಗಳನ್ನು ನಾನು ಮಾಡಿಕೊಟ್ಟಿದ್ದಕ್ಕೆ ಜನರ ಮನದಲ್ಲಿ ನಾನು ರಾಕೇಶ್ ದೊಡ್ಡಮನಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ 4ನೇ ವಾರ್ಡು 82 ವಾರ್ಡ್ಗಳನ್ನು ಮಾದರಿಯಾಗಿ ನಾನು ಪಣ ತೊಟ್ಟು ಒಂದು ಅಭಿವೃದ್ಧಿಯನ್ನು ಮಾಡೇ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸರ್, ತಾವೊಬ್ಬ ನಿಷ್ಠಾವಂತ ಕಾರ್ಯಕರ್ತರಿದ್ದೀರಿ, ಎಲ್ಲರಿಗೂ ಗೊತ್ತಿದೆ. ಎಷ್ಟು ನೋವು ತಮಗಿದೆ ಅಂದರೆ ಲಾಸ್ಟ್ ಮೂಮೆಂಟಿಗೆ ಒಂದು ಕೈ ತಪ್ಪಕ್ಕೆ ಹೋಗಬೇಕು ಆಶಾಭಾವನೆ ಇವತ್ತು ನಿಜ. ಯಾಕಂದರೆ ಇವತ್ತು ನಮಗೆ ನೋವು ತುಂಬಾ ಆಗಿದೆ. ಯಾ ನಾಯಕರ ಹೆಸರು ಹೇಳೋಕ್ಕೂ ನಮ್ಗೆ ಆಗಲಾರದಷ್ಟು ನೋವಾಗಿದೆ. ಇವತ್ತು ಒಬ್ಬ ತಳಮಟ್ಟ ವ್ಯಕ್ತಿ, ತಳದ ಜನಾಂಗದವರಿಗೆ ಮೇಲೆ ಎತ್ತಕ್ಕೆ ಇವತ್ತು ಆ ಒಂದು ಕೆಲ ವ್ಯಕ್ತಿಗಳಿಂದ ಪಕ್ಷ, ನಮ್ಮ ಹಿಂದುತ್ವ ಪಕ್ಷ ಒಂದು ದೇಶ ಕಾಪಾಡುವಂಥ ಪಕ್ಷ ಇದೆ, ನಾವು ಅದಕ್ಕೆಲ್ಲರೂ ಬೆಂಬಲವಾಗಿರ್ತೀವಿ. ಬಟ್ ಕೆಲ ವ್ಯಕ್ತಿಗಳಿಂದ ನಮಗೆ ಅನ್ಯಾಯ ಆಗ್ತಾ ಇದೆ. ಅಂಥ ವ್ಯಕ್ತಿಗಳಿಗೆ ಪಕ್ಷದಿಂದ ದಯಮಾಡಿ ಹೈಕಮಾಂಡ್ ಇರುವಂಥ ನಾಯಕರಾಗಿರ್ಬೋದು, ಸ್ಥಳೀಯ ನಾಯಕರಾಗಿರ್ಬೋದು, ಅವ್ರನ್ನ ಪಕ್ಷದಿಂದ ಹೊರಗಡೆ ಇಡಿ,
ಒಬ್ಬ ಬಡ ವ್ಯಕ್ತಿಗೆ ಅವ್ರನ್ನು ಸರ್ವೇದಲ್ಲಿ ಬಂದಂಥ ವ್ಯಕ್ತಿಗೂ ಅವಕಾಶ ವಂಚಿತರನ್ನಾಗಿ ಮಾಡಿ ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀರಾ. ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಮುಂದೆ ಆಗಬಾರ್ದು ಅಂತ ನನ್ನ ಕಳಕಳಿ ಒಂದು ವಿನಂತಿಸ್ತೇನೆ. ಒಟ್ಟಾರೆ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಅಂದರೆ ಇಲ್ಲಿ ಕೆಲಸಗಾರರು ಬೇಕು, ಪಕ್ಷಕ್ಕಿಂತ ಒಳ್ಳೆಯ ಆಡಳಿತ ಕೊಡೋರು ಬೇಕು. ಎಸ್ ಎಸ್, ಧನ್ಯವಾದ. ಮಯೂರ್ ಸರ್, ಫೈನಲಿ ಸಬ್ಮಿಷನ್ ಆಯಿತು, ಜವಾಬ್ದಾರಿಗಳು ಜಾಸ್ತಿ ಇವಾಗ, ಈಗ ಟೆನ್ಷನ್ ಶುರುವಾಯ್ತೇನೋ ಅಲ್ಲ? ಜವಾಬ್ದಾರಿಗಳು ಮೊದಲಿಂದನೇ ಎತ್ಕೊಂಡು ಬಂದೀವಿ ರೀ. ಟೆನ್ಷನ್ ಅನ್ನೋದು ಏನಿಲ್ಲ, ಏಕೀಕತೆ ಹೇಳ್ಬೇಕಂದ್ರೆ ಜವಾಬ್ದಾರಿ ನಿರ್ವಹಿಸ್ಕೊಡ್ತೇವೆ ಅಂತ ನಮ್ಗೆ ಗ್ಯಾರಂಟಿ ಐತಿ. ಬಿಫಾರ್ಮ್ ಸಬ್ಮಿಟ್ ಮಾಡಿದ್ದೀರಿ, ಸ್ವಲ್ಪ ಗೊಂದಲ ಇತ್ತಲ್ಲ ಲಾಸ್ಟ್ ಮೂಮೆಂಟ್ ವರೆಗೂ? ಏನು ಗೊಂದಲ ಅನ್ನೋ, ನಮ್ಮಿಂದನೂ ಸಬ್ಮಿಟ್ ಮಾಡಿದ್ರಿ ಪ್ಲಸ್ ಇದು ಮಾಡಿದ್ರಿ, ಮಾಡು ಒಂದು ಐತಿಯಿಂದ ಮಾಡಿದ್ವಿ ರೀ, ನಮ್ಗೆ ಗೊತ್ತಿತ್ತು ಮುಂದಿಂದ ಏನು. ಒಂದು ವಿಡ್ರಾ ಮಾಡಿದ್ರಿ ಇವಾಗ? ಒಂದು ಆಟೋಮೆಟಿಕಲಿ ಆಟೋಮೆಟಿಕಲಿ ಇದಾಗುತ್ತೆ, ಅದೇ ನಾವೇನು ತಕ್ಕೋಬೇಕಂತ ನೆನಸಿಕ್ ಇಲ್ಲ. ಕ್ಯಾನ್ವಸಿಂಗ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಿ? ಆಲ್ಮೋಸ್ಟ್ ನೀವು ಮಾಡಿರ್ಬೇಕು ಇಷ್ಟು? ಆಲ್ರೆಡಿ ಚಾಲೋ ಮಾಡೇವ್ರಿ, ಎಲ್ಲ ಕಡೆ ಎಲ್ಲ ಜನರಿಗೂ ಗೊತ್ತು ಇದೆ. ಅದನ್ನ ಕಂಟಿನ್ಯೂ ಇನ್ನೂ ಸ್ವಲ್ಪ ಜೋರು ಜಾಸ್ತಿ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀವಿ. ನಿಮ್ಮ ಸ್ಟ್ರೆಂತ್ ಜನಬಲ ಅಂತ ಹೇಳ್ತೀವಿ, ನಮ್ಮ ಸ್ಟ್ರೆಂತ್ ಜನಬಲ, ನಮ್ಮ ಮೊದಲು ಹೇಳ್ದಂಗೆ ನಾವು ನಿಲ್ಲಕ್ಕಿಂತ ಊರು ಜನ ನಮ್ಮನ್ನು ನಿಲ್ಸರ್. ಸೊ ನಾವು ಅಡ್ಡಾಡೋದು ಅಲ್ಲಿ ಅಲ್ಲೇ ಗೊತ್ತಾಗ್ಬಿಟ್ಟು, ನಾವು ಹೇಳೋದು ಬೇಡ ಅವರ ನಮ್ಮ ಸಂಬಂಧ ಅಡ್ಡಾಡತ್ತ ಅಷ್ಟೇ, ಅದ ನಮಗೆ ಎಲ್ಲಕ್ಕಿಂತ ದೊಡ್ಡ ಬಲ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಶಂಭು ಅವರು ಫೈನಲಿ ಸಬ್ಮಿಷನ್ ಮಾಡಿ ಬಂದ್ರಿ. ಸೊ ಈಗ ವಾರ್ಡಿನ ಬಗ್ಗೆ, ಹಾಗೆ ನಿಮ್ಮ ಈಗ ಇದ್ರ ಬಗ್ಗೆ ಏನು ಇಷ್ಟಪಡ್ತೀರಿ? ವಾರ್ಡಿನ ಬಗ್ಗೆ, ಇದು ಲಾಸ್ಟ್ ಟೈಮ್ ಇಸ್ಮಾಲ್ ತಮ್ಮಡಿದ್ರು ಆ ವಾರ್ಡ್ನಲ್ಲಿದ್ದರು, ಅಲ್ಲೇನು ಅಭಿವೃದ್ಧಿ ಅಂತೂ ಅವ್ರಿಗೆ ಎಷ್ಟು ಮಟ್ಟಿಗೆ ಮಾಡಬೇಕು ಎಲ್ಲ ಅಭಿವೃದ್ಧಿ ಮಾಡಾರೆ. ಇವತ್ತಿನ ದಿವಸ ಏನಾಗ್ಬಿಟ್ಟಿದ್ರಿ, ಕೊರೋನಾ ಬಂದಿರಿಂದ ಈ ಒಂದು 2 ವರ್ಷದಿಂದ ಜನರು ಸತ್ತೋಗ್ಬಿಟ್ರೆ. ಮೊದಲು ನಮ್ಮದು ಒಂದನೇ ಪ್ರಾರ್ಥ ಜನರಿಗೆ ಆರೋಗ್ಯ ಇರೋದು ಇಡಬೇಕು ಫಸ್ಟ್ ನಮ್ಮದು ಪ್ರಾರಂಭ. ಸೆಕೆಂಡ್, ಸುಮ್ಮನೆ ವ್ಯಾಕ್ಸಿನೇಷನ್ ಮಾಡೋಣ ಅಂತ ಹೇಳ್ತಾರೆ, ಯಾರಿಗೂ ವ್ಯಾಕ್ಸಿನೇಷನ್ ಮಾಡಿಲ್ಲ, ಮಾಸ್ಕ್ ಹಾಕ್ಬೇಡ ಅಂತಾರೆ. ಆಮೇಲೆ ಇವೆಲ್ಲ ಮಾಸ್ಕ್ ಹಾಕ್ಬೇಡ, ವ್ಯಾಕ್ಸಿನೇಷನ್ ಮಾಡಬೇಡ ಅವೆಲ್ಲ ಹೇಳ್ತಾರೆ. ನಾವು ಮಾಸ್ಕ್ ಹಾಕ್ಬಿಡ್ರಿ, ಈಗೆಲ್ಲ 2 ಡೋಸ್ ಇಂಜೆಕ್ಷನ್ ಮಾಡ್ಬೇಕಲ್ಲ, ಎಲ್ಲ ಏರಿಯಾದ ಅಂಗನವಾಡಿಗೆ ಹಚ್ಬೋದಲ್ಲ, ಪೋಲಿಯೋ ಲಸಿಕೆ ಅಭಿಯಾನ ಟೈಪ್ ಕಾರ್ಯಕ್ರಮ ಮಾಡಬೇಕು. ಆಮೇಲೆ ಜನರ ನಡುವೆ ಎಲೆಕ್ಷನ್ ಮಾಡೋಕ್ಕೋದಾಗ ನಾಲ್ಕು ಜನರು ಬೆಟ್ಟಾಗಬೇಕಾಗ್ತೈತಿ. ಮಾರ್ಕೆಟ್ ಮೊನ್ನೆ ಲಾಕ್ಡೌನ್ ಆಗಿತ್ತು, ಲಾಕ್ಡೌನ್ ಟೈಮ್ನಾಗ ಅವೈಜ್ಞಾನಿಕ ಕೆಲಸ ಮಾಡಿದರು. ಲಾಕ್ಡೌನ್ ಟೈಮ್ನಲ್ಲಿ ಜನರೆಲ್ಲ ಮನೆಯಾಗ ಕುಂತಿದ್ರು. ಆವಾಗ ಒಂದು ತಿಂಗಳು ಬಿಫೋರ್ ಒಂದು ಸ್ಕೆಚ್ ಹಾಕಿ ಈ ಥರ ನಾವು ಮಾರ್ಕೆಟ್ ಮಾಡ್ತೀನಿ ಅಂತ ಡೆಮಾಲಿಷ್ ಮಾಡಿ ಮಾರ್ಕೆಟನ್ನು ಕ್ಲೀನ್ ಇದ್ದಾಗ ಜನರಿಗೆ ತಗೊಂಡೋಗ್ರಿ, ನಾವು ಲಾಕ್ಡೌನ್ ಐತಿ ಆ ಟೈಮ್ದಾಗ ಅಭಿವೃದ್ಧಿ ಮಾಡಿದ್ರು ಅಂದರೆ ಜನರಿಗೆ ಬದುಕಕ್ಕೆ ದಾರಿ ಇತ್ತು. ಈಗ ಜನರಿಗೆ ಬದುಕಕ್ಕೆ ದಾರಿನೂ ಮಾಡಲಿಲ್ಲ ಲಾಕ್ಡೌನಾಗಿ, ಜನರು ಮಾರ್ಕೆಟ್ನಾಗ ಹೋದ ಅಂತ ಜನರಿಗೆಲ್ಲ ತಿರುಗಿ ಮಾರ್ಕೆಟೆಲ್ಲ ಹೊಡೆದ್ಬಿಟ್ರು, ಸಿಕ್ಕಾಪಟ್ಟಿ ಸೂಪರ್ ಮಾರ್ಕೆಟ್ ಸಮಸ್ಯೆ ಐತಿ. ಆಮೇಲೆ ಮಾರ್ಕೆಟ್ನಾಗ ನಾವು ಇನ್ಮೇಲೆ ಅಭಿವೃದ್ಧಿ ಮಾಡೋದಂದ್ರೆ ನೈಟ್ ಕೆಲಸ ಮಾಡಿಸ್ತೀವಿ. ಯಾವುದೋ ರೀತಿ ಬೆಳಿಗ್ಗೆ ಬಂದರೆ ಕಾಯಿಪಲ್ಲೆ ತಗೊಳ್ಳೋ ಜನ ಸ್ವಚ್ಛ ಕಾಯಿಪಲ್ಲೆ ಮನೆಯಾಗ ಹೋಗಿ ಊಟ ಮಾಡಬೇಕು. ಓಕೆ, ಆ ಥರದ ಒಂದು ಕಾರ್ಯಕ್ರಮ ಐತಿ. ಮುಂದಿನ ದಿನದಾಗ ನಿಮ್ಮ ಗೌಡಾವಣಿಗೆ ಬಂದು ನಾವು ಏನು ಮಾಡ್ತೀವಿ, ನಮಗೆಲ್ಲ ಸಮಾಜ ಬಂದಾರ ನಿಮ್ಮಿಂದ ನಿಮ್ಮ ಈ ವಾಹಿನಿಯಿಂದ ಸ್ವಲ್ಪ ಹೇಳ್ರಿ, ಮುಂದೆ ಅಭಿವೃದ್ಧಿ ಮಾಡುವಂತೆ, ಅಭಿವೃದ್ಧಿ ಪರವಾಗಿ ಓಟ್ ಹಾಕಂತ ಹೇಳ್ರಿ. ನೀವು ದಯಮಾಡಿ ಮೀಡಿಯಾದವ್ರದ್ದೇ ಇಂಪಾರ್ಟೆಂಟ್, ಎಲ್ಲ BJP ಮೀಡಿಯಾನ ಅಲರ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಾರ. ದಯಮಾಡಿ ಯಾವ್ದು ಸತ್ಯದ ಪರವಾಗಿರ್ತೈತಿ, ಜನರು ಸಹಾಯಕತ್ತಾರ ಸರಿ, ದಯಮಾಡಿ ಎಲ್ಲರಿಗೂ ಮಾಸ್ಕ್ ಹಾಕೋರಿ. ಆಮೇಲೆ ಇನ್ನೂ ಕೊರೋನಾ ಹೋಗಿಲ್ಲ, ನಾವಂತೂ ಮಾಸ್ಕ್ ಹಾಕೋತೀನಿ. ಇನ್ನು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಎಲ್ಲ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ರಿ. ನಮ್ಮ ಮೇಯರ್ ಆದರೆ ಮುಂದಿನ ದಿವಸ ಅಭಿವೃದ್ಧಿ ಮಾಡ್ತೀವಿ, ಅಭಿವೃದ್ಧಿ ಪರ ಕಾಂಗ್ರೆಸ್ ಪಕ್ಷ ಯಾವಾಗೂ, ಕಾಂಗ್ರೆಸ್ ಪಕ್ಷ ಇದ್ದಾಗನೇ ಅಭಿವೃದ್ಧಿ ಆಗೈತಿ, ಬೇರೆಯವರು ಬಂದಾಗ ಲಂಚ್ ಆಗೈತಿ. ಬರೀ ಅಧಿಕಾರದ ಹಿಂದೆ ಬಂದಂಥ ಜನರು ಇವತ್ತಿನ ಅಧಿಕಾರಕ್ಕೆ ಬಂದಂತಾರೆ, ಏನು ಮಾಡಬೇಕಂತ ಎಲ್ಲ ಮೀಡಿಯಾದವ್ರು ನೋಡ್ಬಿಟ್ರೆ. ದಯಮಾಡಿ ನಿಮ್ಮ ವಾರ್ಡಿನ ಜನರು ನಿಮ್ಗೆ ಸ್ಟ್ರೆಂತ್ ಅಂತ ಹೇಳ್ತೀರಿ? ವಾರ್ಡ್ ಜನರು ಸ್ಟ್ರೆಂತ್ ಐತ್ರಿ. ನಮ್ಮಿಂದ ಲಾಸ್ಟ್ ಟೈಮ್ ಡಿಪ್ಯೂಟೇಟ್ ನಮ್ಮ ಇಸ್ಮಾಲ್ ತಮ್ಮಡ್ಕೋರದಾರ, ಅವರು ಅದ್ರ ಏರಿಯಾದಲ್ಲಿ 2 ಸರಿ ಕಾರ್ಪೊರೇಟ್ರ್, ಅವ್ರಿಗೆ ಅಲ್ಲಿ ಒಡನಾಟ ಐತಿ. ನಮ್ಗೆ ಅವರು ಮುಂದಾಳತ್ವದಾಗ ನಾವು ಅಲ್ಲಿ ಎಲೆಕ್ಷನ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಸರ್. ಈಗ ತಮ್ಮ ವಾರ್ಡಿಂದು, ಹಾಂ ಸರ್, ಏನು ಪ್ಲ್ಯಾನಿಂಗ್ಸ್ ಇದಾವೆ ಸರ್? ನಾನು ಫಸ್ಟ್ ಆಫ್ ಆಲ್, ನನ್ನ ಹೆಸರು ಸಂದೀಪ್ ಅಣ್ಣಿ ಅಂತ, ನಾನು ವಾರ್ಡ್ ನಂಬರ್ 21 ಕಾಂಗ್ರೆಸ್ಸಿಂದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೆ. ನಮ್ಮ ವಾರ್ಡ್ ಏನೇ ಸರ್, ಭಾಳ ಹಳೆಯ ಪರಂಪರೆ ಇದ್ದದ್ದು ವಾರ್ಡ್. ನಮ್ಮ ವಾರ್ಡಲ್ಲಿ ಗಿರೀಶ್ ಕರ್ನಾಡ್, ಲೀನಾ ಚಂದಾವರ್ಕರ್, ನಂದನ್ ನಿಲೇಕಿನಿ ಇವರೆಲ್ಲ ಮನೆ ಇತ್ತು, ಅವರು ಅಲ್ಲೇ ಹುಟ್ಟಿ ಬೆಳೆದು ಡಾಕ್ಟರ್ ಆಗಲೇ. ಹಂಗೆ ಇದು ಒಂದು ಪ್ರತಿಷ್ಠಿತ ವಾರ್ಡ್ ಇದ್ದಿದ್ದರಿಂದ ಅಲ್ಲೇ ಅಲ್ಲೇ ಡೆವಲಪ್ಮೆಂಟ್ ಅನ್ನೋದು ಒಟ್ಟ ಆಗೇ ಇಲ್ಲ ಸರ್. ಆಮೇಲೆ ಇವರು ಗಟರ್ ರೋಡು ನೀರು ಇವೆಲ್ಲ ಮಾಡೇ ಮಾಡ್ತಾರೆ ಸರ್. ನಮಗೇನೈತಿ, ಒಂದು ಬಡಬಗ್ಗರಿಗೆ ಈ ಕೋವಿಡ್ ಬಂದಿದ್ದರಿಂದ ಹೆಲ್ತದ್ದು ಭಾಳ ಪ್ರಾಬ್ಲಮ್ ಆಗೋದು. ಸೊ ಹೆಲ್ತದ ಬಗ್ಗೆ ಏನಾರ ಒಂದು ಮಾಡಿ ಎಲ್ಲರಿಗೂ ಒಳ್ಳೆಯ ಹೆಲ್ತ್ ಆದಷ್ಟು ಕಡಿಮೆ ರೇಟ್ನಾಗ ದೊರಕಕ್ಕೆ ಟ್ರೈ ಮಾಡಿಸೋದು, ಇಲ್ಲಾದರೆ ಅಗದಿ ಫ್ರೀ ಆದರೆ ಫ್ರೀ ಗೌರ್ಮೆಂಟ್ ಕಡೆಯಿಂದ ಏನಾರ ಅನುದಾನ ತರಿಸಿ ಅದಕ್ಕೆ ಫ್ರೀ ಮಾಡೋಂಗೆ ಟ್ರೈ ಮಾಡ್ಬೇಕಂತ ವಿಚಾರ ಇದೆ.
ಸೊ ಈ ವಾರ್ಡಿನಲ್ಲಿ ತಮ್ಮ ಸ್ಟ್ರೆಂತ್ ಅಂದರೆ ಏನು ಹೇಳ್ತೀರಿ? ನಮ್ಮ ಸ್ಟ್ರೆಂತ್ ಅಂತ ಸರ್, ನಾನು ಯಂಗ್ಸ್ಟರ್ ಇದ್ದೇನೆ ಸರ್, ಐ ಆಮ್ ಎಜುಕೇಟೆಡ್, ಮತ್ತು ನಾನು ಹುಟ್ಟಿ ಬೆಳೆದಿದ್ದು ಅದೇ ವಾರ್ಡ್ ಸರ್. ಎವ್ರಿ ಈಚ್ ಆ್ಯಂಡ್ ನುಕ್ ಆ್ಯಂಡ್ ಕಾರ್ನರ್ ಐ ನೋ ಅಬೌಟ್ ದ ವಾರ್ಡ್. ಅಲ್ಲಿ ಹಿರಿಯರ ಆಶೀರ್ವಾದ ನಮ್ಮ ಇದೆ. ಹೀಗಾಗಿ ಆ ವಾರ್ಡದ ಡೆವಲಪ್ಮೆಂಟ್ ಇಷ್ಟು ದಿವಸ ನಾವು ಸಣ್ಣವ್ರದ್ದಾಗ ನೋಡ್ಕೊತ ಇನ್ನು ನಮ್ಮ ವ್ಯವಸಾಯ ನಮ್ಮ ಇದು ಶೇತ್ಕಿ ಅದು ಮಾಡ್ಕೊತ ಅದ್ರ ಕಡೆ ನಾವು ಲಕ್ಷ ಕೊಟ್ಟಿದ್ದಿಲ್ಲ. ಈಗ ಇದು ಏನಾಗೈತಿ, ಚೇಂಜಸ್ ಭಾಳ ಆಗತ್ತೈತಿ ವರ್ಲ್ಡ್ ವೈಡ್. ಮತ್ತು ನಮ್ಮ ವಾರ್ಡನ್ನು ಸ್ವಲ್ಪ ಸುಧಾರಿಸ್ಲಿ ಅಂಥೇಳಿ ಒಂದು ವಿಚಾರದ ಅದನ್ನು ಡೆವಲಪ್ ಮಾಡ್ಬೇಕಂತ ಹೇಳ್ತೀವಿ. ಸೊ ಅಭಿವೃದ್ಧಿ ಪ್ಲಾನಿಂಗೇ ನಮ್ಮ ಸ್ಟ್ರೆಂತ್ ಅಂತ ಹೇಳ್ತೀವಿ. ಹಗದಿ ಅಭಿವೃದ್ಧಿ ಪ್ಲಾನಿಂಗೇ ನಮ್ಮ ಸ್ಟ್ರೆಂತ್, ಹೆಲ್ತ್ ಮತ್ತು ಅಭಿವೃದ್ಧಿ ಪ್ಲಾನಿಂಗ್. ಸರ್, ಈಗ ಬಿ ಫಾರ್ಮ್ ಎಕ್ಸ್ಪೆಕ್ಟೆಡ್ ತಮಗೆ ಬಂತು, ಈಗ ತಮ್ಮ ಯಾವ ವಾರ್ಡ್ನಿಂದ ಈಗ ನೀವು ಸಬ್ಮಿಟ್ ಮಾಡಿದ್ದೀರಿ? ಸರ್, ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೆ. ನಾನು ಅದೇ ವಾರ್ಡಿನಲ್ಲಿ ಹುಟ್ಟಿ ಅದೇ ವಾರ್ಡಿನಲ್ಲಿ ಬೆಳೆದಿದ್ದೀನಿ, ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೂ ಗೊತ್ತಿದೆ. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ನನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಸೇವೆ ಸಲ್ಲಿಸಿದ್ದೆ. ಈಗ ಪ್ರೆಸೆಂಟ್ ಮಹಾನಗರ ಜಿಲ್ಲಾ OBC ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೇನೆ. ಅದನ್ನು ಗುರುತಿಸಿ ನನಗೆ ಇವತ್ತು ಮಠ ವೇಟ್ ಮಾಡಪ್ಪ ಅಂತ ಹೇಳಿದ್ರು. ನಾವು ವೇಟ್ ಮಾಡಿದೆ, ಅದೇ ಪ್ರಕಾರ ಬಿ ಫಾರ್ಮ್ ಕೊಟ್ಟರು. ನಾವೆಲ್ಲರೂ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಮೇಂಟೈನ್ ಮಾಡಿ ಕೋವಿಡ್ ಆ್ಯಕ್ಟ್ ಹೆಂಗಿತ್ತು ರೂಲ್ಸ್ ಫಾಲೋ ಮಾಡಿ ನಾಮಗಳು. ಸೊ ಈಗ ಮುಂದಿನ ತಮ್ಮ ನಡೆ ಅಂದರೆ ಯಾವ ರೀತಿ ತಾವು ಎಲೆಕ್ಷನ್ ಫೇಸ್ ಮಾಡಬೇಕಂತ ಮಾಡಿದ್ದೀವಿ? ಎಲೆಕ್ಷನ್ ಫೇಸ್ ಅನ್ನೋಕ್ಕೆ ಏನು ಬೇಡ ಬಿಡಿ ಸರ್, ನಾನು ಆಲ್ರೆಡಿ ನಮ್ಮ ಏರಿಯಾದಲ್ಲಿ ಕೋವಿಡ್ ಇದ್ದಾಗ ನಾ ಏನು ಮಾಡಬೇಕು ಆ ಸೇವೆಯನ್ನು ಮಾಡಿದ್ದೇನೆ. ಆ ಸೇವೆಯೇ ನನಗೆ ಇದು ಇವತ್ತು ಎಲ್ಲರೂ ಹೇಳ್ತಾರೆ ಶ್ರೀರಕ್ಷೆ ನನಗೆ ಇವತ್ತು. ಯಾಕಂದ್ರೆ ನಾನು ಕಳೆದ ಸುಮಾರು 2 ವರ್ಷಗಳಿಂದ ಲಾಕ್ಡೌನ್ ಆದಾಗ ನಾನು ಸ್ಯಾನಿಟರಿನೂ ಮಾಡಿದ್ದೇನೆ ಎಲ್ಲ ವಾರ್ಡ್ಗಳಲ್ಲಿ. ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದೀರಿ, ಅದನ್ನು ಜನರು ನೋಡಿದ್ದಾರೆ. ಮನೆ ಮನೆಗೆ ಹಾಸ್ಪಿಟಲ್ಗಳಿಗೆ ಡಾಕ್ಟರನ್ನು ಕರ್ಕೊಂಡು ಹೋಗಿದ್ದೇನೆ. ಎಲ್ಲ ಪೇಷಂಟ್ಗಳಿಗೆ ಎಲ್ಲ ವಾರ್ಡ್ ಸಿಗಲಿಲ್ಲ ಅಂದರೆ ವಾರ್ಡ್ ಕೊಡಿಸಿದ್ದೇನೆ. ಕೋವಿಡ್ ಇಂಜೆಕ್ಷನ್ ಹಾಕ್ಸಿದ್ದೇನೆ. ಈಗ ಇಷ್ಟಂತೂ ನಾನು ಮಾಡಿದ್ದೇನೆ, ಅದೆಲ್ಲ ಸೇವೆ ನಿಮಗೂ ಗೊತ್ತಿದೆ ಸರ್. ಸೊ ಈಗ ಜನರ ನಿಮ್ಮ ಸ್ಟ್ರೆಂತ್ ಅಂತ ಹೇಳ್ಬೋದು, ಅವರ ಕೋರಿಕೆ ಮೇಲೆ ನೀವು ನಿಂತು. ಹೌದು, ಜನ ಸರ್ ಅವ್ರ ಕೋರಿಕೆ ಮೇಲೆ ನಾನು ನಿಂತಿದ್ದೇನೆ ಸರ್, ಖಂಡಿತ. ಆಲ್ಮೋಸ್ಟ್ ಈಗ ನಾವು ಸರ್ವೆ ಮಾಡಿದ ಪ್ರಕಾರ ಈಗ ವಿನ್ನರ್ ಅಂತಾನೆ ಹೇಳ್ತಾ ಇದ್ದಾರೆ, ತಾವೇನು ಹೇಳ್ತೀರಿ? ಉತ್ಪ್ರೇಕ್ಷೆ ಅಂತೀರಾ ಅಥವಾ ಏನು? ಮತದಾರ ತೀರ್ಪು ಅಂತಿಮ ತೀರ್ಪು ಇವತ್ತು, ಅದನ್ನು ನೀವೇನು ಹೇಳಿದಿರಲ್ಲ ಅದಕ್ಕೆ ನಾನು ವಿಶ್ವಾಸ ಇದ್ದೇನೆ ಸರ್, ಬದ್ಧ ಇದ್ದೇನೆ. ಧನ್ಯವಾದ ಸರ್. 22ನೇ ವಾರ್ಡ್ ಅದು ತಮ್ಮದು ಇವಾಗ ಮೇಡಮ್ ಅವ್ರದ್ದು? ಹೌದ್ರಿ. ಮೊನ್ನೆ ಬಂದಿದ್ವಿ ನಿಮ್ಮ ಸಮಸ್ಯೆಗಳು ಹೇಳಿದಾಗ ಇವ್ರು ನಿಲ್ಲಿ ಅಂತ ಹೇಳ್ತಾ ಇದ್ರು, ಇವತ್ತು ನಿಂತ್ಕೊಂಡಿದ್ದಾರೆ, ಏನು ಹೇಳ್ತೀರಿ ಸರ್? ಏನಂದ್ರೆ ವಾರ್ಡ್ ನಂಬರ್ 22 ಈಗೇನಾಗಿದೆ, ವಾರ್ಡ್ ನಂಬರ್ 20 ಫಸ್ಟಿಗೆ, ಅದು ವಾರ್ಡ್ ನಂಬರ್ 20ರಲ್ಲಿ ನಾವು ಇನ್ನೊಬ್ಬರ ಹಿಂದೆ ಜಯ ಅನ್ನುವಂಥ ಪ್ರಸಂಗ ಇತ್ತು ನಮ್ಮದು. ಯಾಕೆ ಇವತ್ತು ಒಂದು ನಾವು ತಲೆಯಲ್ಲಿ ಯೋಚನೆ ಮಾಡಿ ಬಂದಿದ್ದೀವಿ ಅಂದರೆ, ಇವತ್ತು ವಾರ್ಡ್ ನಂಬರ್ 22ರಲ್ಲಿ ಏನು ಜನರಿದ್ದಾರಲ್ಲ, ಅವ್ರ ಆಶೀರ್ವಾದ ನನ್ನ ಜೊತೆಗಿದ್ದ ಇದೆ ಅನ್ನೋದನ್ನು ನನಗೆ ನಂಬಿಕೆಯಿಂದ ನಾನು ಇವತ್ತು ಇಲ್ಲಿವರೆಗೂ ಬರಬೇಕಾಗಿದೆ. ಯಾಕಂದರೆ ಇವತ್ತಿನ ದಿವಸ ನನ್ನ ಏರಿಯಾದಲ್ಲಿ ಲೈಟಿನ ಕಂಬ ಇದೆ, ಕರೆಂಟು ಐತಿ, ದೀಪ ಇಲ್ಲ. ಕಂಬ ಇದ್ದಂಗೆ ಇದೆ, ಲೈಟ್ ಇದ್ದಂಗೆ ಇದೆ, ಹತ್ತಲ್ಲ. ಗಟರ್ ಇದೆ ಆದರೆ ಒಡೆದಿಲ್ಲ, ಆದರೆ ಕಾರ್ಪೊರೇಟರ್ ಒಡೆದು ಹೋಗಿದ್ದಾರೆ. ಯಾಕಂದರೆ ಇರುವಂಥ ಕಾರ್ಪೊರೇಟರು ಹಿಂದ್ಗಡೆ ಇರುವಂಥ ರಘು ಲಕ್ಕಣ್ಣವ್ರು ಮಾಡಿದರು, ಅದರ ಹಿಂದೆ ಮುಮಿಜ ಗುತ್ತಲ್ಲವ್ರು ಮಾಡಿದರು, ಅದರ ಹಿಂದೆ ಇನ್ನೊಬ್ಬರು ಮಾಡಿದರು. ಆದರೆ ಯಾರು ನನ್ನ ಏರಿಯಾದ ಕಡೆಗೆ ನಿಂತ್ಕೊಂಡು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ. ಇವತ್ತಿನ ದಿವಸ ತಲೆ ಕಟ್ಟು ಇವತ್ತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ನಾನು ಬರ್ತೀನಿ ಅಂತ ತಮ್ಮ ಎದುರುಗಡೆ ನಾನು ಹೇಳಿದ್ದೆ. ಇವತ್ತಿನ ದಿವಸ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ನನ್ನ ಖುದ್ದು ನನ್ನ ಮನೆಯವ್ರನ್ನ ನಾನು ನಿಂದರಿಸಿ ಈಗ ನನ್ನ ಏರಿಯಾದಲ್ಲಿ ಇರುವಂಥ ಸಮಸ್ಯೆನ ಬಗೆಹರಿಸ್ಕೋಬೇಕಂದ್ರೆ ಹೋರಾಟದ ಮುಖಾಂತರ ನಾನು ಬಗೆಹರಿಸುವಂಥ ಕೆಲಸ ಮಾಡ್ತಿದ್ದೆ. ಈಗೇನಂದರೆ ಶಕ್ತಿ ಜನರದ್ದು ಏನಾದರೂ ನನಗೆ ಆಶೀರ್ವಾದ ಮಾಡಿದರೆ ಆ ಏರಿಯಾದಲ್ಲಿ ಸಣ್ಣದು ಯಾವುದೇ ಕೆಲಸ ಇಲ್ಲದಂಗೆ ಆ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ಮತ್ತು ಇನ್ನೂ ಬರುವಂಥ ದಿನಗಳಲ್ಲಿ ಅಕಸ್ಮಾತ್ ನಾನು ಇಷ್ಟಕ್ಕೆ ತಣ್ಣಗೆ ಕುಂದಿರ್ತೇನೆ ಅನ್ನುವಂಥದ್ದಿಲ್ಲ. ಈಗ ಯಾಕಂದರೆ ಜನ್ನತ್ ನಗರದಲ್ಲಿ ಸಣ್ಣ ಪುಟ್ಟ ಜನರೂ ಹಿಂದಿದ್ದಾರೆ ಅನ್ನುವಂಥಾಗಿತ್ತು. ಅದಕ್ಕಿಂತ ಮುಂಚೆ ನಾವು ಆಯಂ ಜವಳಿಯವ್ರಿಗೆ ಅರ್ಸಿ ಕಳಿಸಿದ್ವಿ, 2 ಸಲ ಮೇಯರ್ ಮಾಡಿದ್ದೀವಿ, ಆದರೂ ನನ್ನ ಏರಿಯಾದಲ್ಲಿ ಅಷ್ಟು ವರ್ಕ್ ಆಗಿಲ್ಲ. ಮಾಡಿದ್ದಾರೆ ಜವಳಿ ಸಾಹೇಬರು, ಒಂದು ಸ್ವಲ್ಪ ವರ್ಕ್ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಅಷ್ಟು ವರ್ಕ್ ಆಗಿಲ್ಲ. ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ, ಈ ಸರಿಯಕ್ಕೆ ನಾವು ಎಲ್ಲ ಜನತ ನಗರ ಜನರು ಸೇರಿಕೊಂಡು ನಾವು ತೀರ್ಮಾನವನ್ನು ತೊಗೊಂಡಿದ್ದೀವಿ. ನಾವು ಯಾವುದೇ ಕಾರಣ ಈ ಸರಿಯಕ್ಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡು ನಾವು ಅಲ್ಲಿ ಕೆಲಸನೂ ಮಾಡ್ತೀವಿ, ಜನರ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ನನಗೆ ದೇವರು ನನಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಖಾಂತರ ಎಲ್ಲರಿಗೆ ಮನವಿ ಏನು ಮಾಡ್ತೇನೆ ಅಂದರೆ, ಜನ್ನತ್ ನಗರದ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಮತ್ತು ಆಮೇಲೆ ಹಿರಿಯರಿಗೆ, ನನಗೆ ಯಾವುದು ಜಾತಿ ಭೇದ ಭಾವ ಇಲ್ಲದ ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡಿ ತಾಯಂದರೆ, ನಿಮ್ಮ ಮಗನಾಗಿ ನಾನು ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ, ನಿಮ್ಮ ಓಣಿ ಸೊಸಿಯಾಗಿ ಕೆಲಸ ಮಾಡಲಿಕ್ಕೆ ಅವರು ತಯಾರಿದ್ದಾರೆ, ಅವ್ರ ಜೊತೆಗೆ ನಾನು ಹೆಗಲಿಗೆ ಹೆಗಲಿಗೆ ಕೊಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ನಿಮ್ಮ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಮುಗಿತಲ್ಲ ಜಾತ್ರೆ. 3 ಗಂಟೆಗೆ ಪೊಲೀಸರು ಇಲ್ಲಿ
ಸಬರ್ಬನ್ ಸಿ ಪಿ ಐ ಹಾಗೆ ವಿದ್ಯಾಗಿರಿ ಇನ್ಸ್ಪೆಕ್ಟರ್ ಹಾಗೆ ಶಹರ ಠಾಣೆ ಇನ್ಸ್ಪೆಕ್ಟರ್ ಹಾಗೆ ಎ ಸಿ ಪಿ ಅವರು ಎಲ್ಲರನ್ನು ವಾಪಸ್ ಕಳಿಸ್ತಾ ಇದ್ದರು. ನಡ್ರಿ ನಡ್ರಿ ಮುಗೀತು, ಶೋ ಮುಗೀತು ಅನ್ನೋ ರೀತಿಯಲ್ಲಿ ಇತ್ತು. ನಿಜವಾಗ್ಲೂ ಪೊಲೀಸರು ಕೂಡ 3 ಗಂಟೆ ಆದರೂ ಕೂಡ ಹೊಟ್ಟೆಗೇನೂ ಹಾಕಲಾರ್ದೆ ಇಲ್ಲಿ ದುಡಿತಾ ಇದ್ದರು. ನಿಜವಾಗ್ಲೂ ಈಗ ಎಲ್ಲ ನಾಮಪತ್ರಗಳು ಸಲ್ಲಿಕೆ ಆಗಿದ್ದಾವೆ. ಯಾವುದು ಸ್ಕ್ರೂಟಿನಿ ಮಾಡುತ್ತಾರೆ, ಯಾರು ವಾಪಸ್ ತಕ್ಕೋತಾರೋ ಅದು ಮುಂದಿನ ದಿನಗಳಲ್ಲಿ. ನಾವು ಹೇಳೋದು ಈಗ ನೀವೆಲ್ಲರೂ ಇಂದೇನು ಖುಷಿ ಪಡಿದಿರಲ್ಲ, ಮತದಾರ ಪ್ರಭುಗಳ ಹತ್ತಿರ ಹೋಗೋವಾಗ ಸ್ವಲ್ಪ ಜಾಸ್ತಿನೇ ಕೈ ಮುಕ್ಕೊಂಡು ಹೋಗ್ರಿ. ಯಾಕೆಂದರೆ ಈ ಬಾರಿ ಮತದಾರ ಪ್ರಭುಗಳು ಅಲರ್ಟ್ ಆಗಿದ್ದಾರೆ, ನಿಮ್ಮನ್ನು ವಾರ್ಡ್ ವೈಸ್ ಪ್ರಶ್ನೆ ಕೇಳಲಿಕ್ಕೆ ಅಂತ ರೆಡಿ ಆಗಿದ್ದಾರೆ. ನಿನ್ನೆ ಗರುಡ ಕೆಲವೊಂದು ತಮ್ಮ ಸಮಸ್ಯೆಗಳು ಏನೇನಿದ್ದಾವೆ ಅಂತ ತೋರಿಸಿದಾಗ ತುಂಬ ಅಲರ್ಟ್ ಆಗಿದ್ದಾರೆ. ಪ್ರತಿ ವಾರ್ಡ್ಗೆ ನೀವು ಹೋಗೋವಾಗ ನೀವು ಕೊಂಚ ಅಲರ್ಟ್ ಆಗಿ ಹೋಗ್ಬಿಡಿ, ಯಾಕಂದರೆ ಪ್ರಶ್ನೆಗಳ ಸುರಿಮಳೆಗೆ ನೀವು ಛತ್ರಿ ಹಿಡ್ಕೊಂಡು ಹೋಗ್ಬಿಡಿ. ನಮಸ್ಕಾರ.